ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ವಿಜಯ್ ವೀರಪ್ಪ ಒ ಟಿ ಪಿ ಹೇಳದಿದ್ದರೂ ನಿಮ್ಮ ಹಣ ಲಪ್ತಾಯಿಸ್ತಾರೆ ಹುಷಾರ್ ಹೌದು ಯಾರಾದರೂ ಕಾಲ್ ಮಾಡಿ ಒ ಟಿ ಪಿ ಕೇಳಿದ್ರೆ ಕೊಡಬೇಡಿ ಹಾಗೇನಾದರೂ ಒ ಟಿ ಪಿಗಳನ್ನು ಶೇರ್ ಮಾಡಿದರೆ ನಿಮ್ಮ ಖಾತೆಯಲ್ಲಿರೋ ಹಣವನ್ನು ಕದಿಮರು ಎಗರಿಸ್ತಾರೆ ಹುಷಾರ್ ಹೀಗಂತ ಒ ಟಿ ಪಿಗಳ ಮಹತ್ವದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸಿರೋದು ನಿಮಗೆಲ್ಲ ಗೊತ್ತೇ ಇದೆ ಇದಕ್ಕೆ ಕಾರಣ ಆನ್ಲೈನ್ ಬ್ಯಾಂಕಿಂಗ್ ವಹಿವಾಟು ಹೆಚ್ಚಾದ ಮೇಲೆ ಸೈಬರ್ ಕದಿಮರು ಹೆಚ್ಚಾಗಿದ್ದು ಈ ರೀತಿ ಒ ಟಿ ಪಿ ಹೇಳಿ ತಮ್ಮ ಅಕೌಂಟ್ನಲ್ಲಿ ಇದ್ದ ಹಣ ಕಳೆದುಕೊಂಡವರು ಅದೆಷ್ಟು ಮಂದಿನೋ ಸೊ ಓ ಟಿ ಪಿಗಳ ಬಗ್ಗೆ ಹುಷಾರಾಗಿರಬೇಕು ಹೌದು ಆದರೆ ಈಗ ಆನ್ಲೈನ್ ಕದಿಮರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒ ಟಿ ಪಿನೇ ಇಲ್ಲದೇನೂ ನಿಮ್ಮ ಅಕೌಂಟ್ನಲ್ಲಿರೋ ದುಡ್ಡನ್ನು ಲಪಟಾಯಿಸೋ ದಾರಿ ಕಂಡುಕೊಂಡಿದ್ದಾರೆ ಹೀಗಾಗಿ ಕೇವಲ ಒ ಟಿ ಪಿ ಶೇರ್ ಮಾಡಬಾರ್ದು ಅನ್ನೋದಷ್ಟೇ ಅಲ್ಲ ನಮ್ಮ ಐಡೆಂಟಿಟಿಯನ್ನು ಹೇಗೆ ಸೇಫಾಗಿ ಈ ಕದೀಮರಿಂದ ಕಾಪಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೂ ಮೊದಲು ನೀವು ಎ ಇ ಪಿ ಎಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನೋದು ಆನ್ಲೈನ್ ಬ್ಯಾಂಕಿಂಗ್ ವಹಿವಾಟುಗಳನ್ನು ನಡೆಸೋದಕ್ಕೆ ಜಾರಿಯಾಗಿರೋ ಹೊಸ ವ್ಯವಸ್ಥೆ ಈ ಮೂಲಕ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ ಪಿನ್ ನಂಬರ್ ಪಾಸ್ವರ್ಡ್ ಯಾವುದೊಂದರ ಅವಶ್ಯಕತೆಯೂ ಇಲ್ಲದ ಹಾಗೆ ನಿಮ್ಮ ಬ್ಯಾಂಕ್ ಖಾತೆಯ ಟ್ರಾನ್ಸಾಕ್ಷನ್ಗಳನ್ನು ಮಾಡಬಹುದು ಆದರೆ ಈ ವಹಿವಾಟಿಗೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆ ಜೊತೆಗೆ ಲಿಂಕ್ ಆಗಿರೋದು ಕಡ್ಡಾಯವಾಗಿರುತ್ತೆ ಎ ಟಿ ಎಮ್ ಇರಬಹುದು ಅಥವಾ ಪಾಯಿಂಟ್ ಆಫ್ ಸೇಲ್ ಮಷೀನ್ಗಳಲ್ಲಿ ಜಸ್ಟ್ ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸ್ಕ್ಯಾನ್ ಅಂದರೆ ಕಣ್ಣು ಪಾಪೆಯ ಗುರುತು ಅಥವಾ ಫೇಸ್ ಸ್ಕ್ಯಾನ್ ಮಾಡೋ ಮೂಲಕ ದುಡ್ಡನ್ನು ವರ್ಗಾವಣೆ ಮಾಡಬಹುದಾದ ಹೊಸ ಟೆಕ್ನಾಲಜಿನೇ ಈ ಎ ಇ ಪಿ ಎಸ್ ಒಂದು ಕಡೆ ಇದು ಜನಸಾಮಾನ್ಯರಿಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕದೀಮರ ಪಾಲಿಗೂ ವಂಚನೆ ಮಾಡೋದಕ್ಕೆ ಹೊಸ ದಾರಿಗಳನ್ನು ತೆರೆದಿಟ್ಬಿಟ್ಟಿದೆ ಈಗಾಗಲೇ ಈ ರೀತಿಯ ಫ್ರಾಡ್ಗೆ ಒಳಗಾಗಿರುವ ಪ್ರಕರಣಗಳು ಸಾಕಷ್ಟು ನಡೆದು ಹೋಗಿದೆ ಕೂಡ ಹೇಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸ್ಕ್ಯಾನ್ನ ಮಾಹಿತಿಗಳನ್ನು ನಿಮಗೆ ಗೊತ್ತಾಗದ ಹಾಗೆ ಕಲೆ ಹಾಕ್ತಾರೆ ಕದೀಮರು ಅದನ್ನು ಬಳಸಿಕೊಂಡು ನಿಮ್ಮ ಅಕೌಂಟ್ನ ಸಂಪೂರ್ಣ ದೋಚಿಬಿಡ್ತಾರೆ ಸೊ ನೀವು ಈ ಬಗ್ಗೆ ಜಾಗೃತರಾಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ ಡೀಟೇಲ್ಸ್ ಯಾರಿಗೂ ಸಿಗದ ಹಾಗೆ ಲಾಕ್ ಮಾಡಿಟ್ಕೊಳ್ಬೇಕು ಬಹಳಷ್ಟು ಜನ ಈ ರೀತಿ ಮೋಸ ಹೋದವರು ಹೇಳೋದು ಇತ್ತೀಚೆಗೆ ನಾವು ಆಸ್ತಿ ನೋಂದಣಿ ಕಚೇರಿಯಲ್ಲಿ ಅಥವಾ ಇನ್ಯಾವುದೋ ವಾಹನ ಖರೀದಿ ಸಂದರ್ಭದಲ್ಲಿ ಅಥವಾ ಮೊಬೈಲ್ ಬಳಕೆಗೆ ನಮ್ಮ ಬಯೋಮೆಟ್ರಿಕ್ ಗುರುತನ್ನು ಬಳಸ್ಕೊಂಡಿದ್ವಿ ಅನ್ನೋದು ಸೊ ಈ ಯಾವುದಾದ್ರೂ ಒಂದು ಮೂಲದ ಮೂಲಕ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಡೀಟೇಲ್ಸ್ಗಳನ್ನು ಲಪಟಾಯಿಸೋ ಕದಿಮರು ನಂತರ ಎ ಇ ಪಿ ಎಸ್ ಮೂಲಕ ನಿಮ್ಮ ಆಧಾರ್ ನಂಬರ್ ಮತ್ತು ಬಯೋಮೆಟ್ರಿಕ್ ಐಡೆಂಟಿಟಿ ಬಳಸಿ ನಿಮ್ಮ ಖಾತೆಯಲ್ಲಿರುವ ಹಣವನ್ನು ಲಪಟಾಯಿಸ್ಬಿಡ್ತಾರೆ ಹಾಗಾಗಿ ಈಗ ಕೇವಲ ಒ ಟಿ ಪಿಗಳ ಬಗ್ಗೆ ಮಾತ್ರ ಅಲ್ಲ ನಿಮ್ಮ ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ಗಳ ಬಗ್ಗೆಯೂ ಜಾಗೃತರಾಗಿರಬೇಕು ಹಾಗಾದರೆ ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ ಡೀಟೇಲ್ಸ್ಗಳನ್ನು ಹೇಗೆ ಲಾಕ್ ಮಾಡಿಟ್ಕೊಳ್ಬೇಕು ಆ ಮೂಲಕ ಈ ಆನ್ಲೈನ್ ಖದೀಮರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತೀನಿ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಎಂ ಆಧಾರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ನಿಮ್ಮ ಆಧಾರ್ ನಂಬರ್ ಮತ್ತು ಅದಕ್ಕೆ ಲಿಂಕ್ ಆಗಿರೋ ಫೋನ್ ನಂಬರ್ ಹಾಕಿ ಪಿನ್ ನಂಬರ್ ಕ್ರಿಯೇಟ್ ಮಾಡಿಕೊಳ್ಳಿ ನಂತರ ಆ್ಯಪ್ ಲಾಗಿನ್ ಆಗಿ ಅಲ್ಲಿ ಕಾಣುವ ಮೈ ಆಧಾರ್ ವಿಭಾಗಕ್ಕೆ ಹೋಗಬೇಕು ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣುವ ಬಯೋಮೆಟ್ರಿಕ್ ಲಾಕ್ ಆಪ್ಷನ್ನ ಆಯ್ಕೆ ಮಾಡಿಕೊಳ್ಳಿ ಕ್ಯಾಪ್ಚ ನಮೂದಿಸಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಕೂಡ ಅಲ್ಲಿ ನಮೂದಿಸೋದ್ರ ಮೂಲಕ ನಿಮ್ಮ ಬಯೋಮೆಟ್ರಿಕ್ ಐಡೆಂಟಿಟಿಯನ್ನು ಲಾಕ್ ಮಾಡಬಹುದು ಹೀಗೆ ಮಾಡಿದಾಗ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಕಣ್ಣು ಪಾಪೆಯ ಗುರುತು ಯಾವುದೂ ಕೂಡ ಸೈಬರ್ ಕದೀಮರಿಗೆ ಸಿಗೋದಿಲ್ಲ ಆ ಮೂಲಕ ನಿಮ್ಮ ಖಾತೆಯಲ್ಲಿರೋ ಹಣವನ್ನು ಸೇಫ್ ಮಾಡಿಕೊಳ್ಬಹುದು ನಂತರ ನಿಮಗೆ ಬೇಕಾದಾಗ ಮತ್ತೆ ಒ ಟಿ ಪಿ ಮತ್ತು ಕ್ಯಾಪ್ಚನ್ ನಮೂದಿಸಿ ನಿಮ್ಮ ಬಯೋಮೆಟ್ರಿಕ್ನ ಅನ್ಲಾಕ್ ಮಾಡಬಹುದು ಈ ರೀತಿ ಮಾಡೋದ್ರಿಂದ ನೀವು ಯಾವುದೇ ವಂಚನೆಗೆ ಒಳಗಾಗೋದ್ರಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ವಯೋವೃದ್ಧರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡೋ ಖದೀಮರು ಒಂದು ವೇಳೆ ಬಯೋಮೆಟ್ರಿಕ್ ಲಾಕ್ ಆಗಿರದಿದ್ದರೆ ಅಕೌಂಟ್ನಿಂದ ದುಡ್ಡನ್ನು ಮಾಯ ಮಾಡಿಬಿಡ್ತಾರೆ ಸೋ ಆದಷ್ಟು ಈ ಮಾಹಿತಿಯನ್ನ ಅಂಥವ್ರಿಗೆ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ಡಿಜಿಟಲ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ತಪ್ಪದೆ ಫಾಲೋ ಮಾಡಿ